ಎಸ್, ಈಗ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಕೊನೆಗೂ 32 ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ. ಅಭಯ ಪ್ರಸಾದ್ ಕೊಳವೆ ಅಭಿವೃದ್ಧಿ ನಿಗಮ, ಬಿಕೆ ಸಂಗಮೇಶ್ ಅವರಿಗೆ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ, ಎಚ್ ವೈ ಮೇಟಿ ಅವರಿಗೆ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ, ಬೇಳೂರು ಗೋಪಾಲಕೃಷ್ಣ ಅವರಿಗೆ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮ, ಎಸ್ಎನ್ ನಾರಾಯಣ ಸ್ವಾಮಿ ಅವರಿಗೆ ಕರ್ನಾಟಕ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ, ನರೇಂದ್ರ ಸ್ವಾಮಿ ಮಾಲಿನ್ಯ ನಿಯಂತ್ರಣ ಮಂಡಳಿ. ಕೊನೆಗೂ 32 ಜನ ಶಾಸಕರಿಗೆ ನಿಗಮ ಮಂಡಳಿ ಭಾಗ್ಯ ಸಿಕ್ಕಿದೆ. ಬಹಳಷ್ಟು ಚರ್ಚೆಯಾಗ್ತಾ ಇತ್ತು, ಜೊತೆಗೆ ಬಹಳಷ್ಟು ಜನ ಶಾಸಕರು ಕಾರ್ಯಕರ್ತರು ಕಾದು ಕುಳಿತಿದ್ರು ಯಾವಾಗ ನಿಗಮ ಮಂಡಳಿ ಸ್ಥಾನ ಆ ಒಂದು ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಿ. ಕೆಲವೊಂದಿಷ್ಟು ಜನ ಅಂತೂ ಹಠ ಹಿಡಿದು ಕುಳಿತಿದ್ರು, ಸಾಕಷ್ಟು ಲಾಭಿ ನಡೆಸ್ತಾ ಇದ್ರು. ಅಭಯ ಪ್ರಸಾದ್ ಕೊಳವೆ ಅಭಿವೃದ್ಧಿ ನಿಗಮ, ನರೇಂದ್ರ ಸ್ವಾಮಿ ಮಾಲಿನ್ಯ ನಿಯಂತ್ರಣ ಮಂಡಳಿ, ರಘುಮೂರ್ತಿ ಕೈಗಾರಿಕೆ ಮಂಡಳಿ, ಎಬಿ ರಮೇಶ್ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ, ಬಿ ಶಿವಣ್ಣ ಬಿಎಂಟಿಸಿ, ಸುಬ್ಬಾರೆಡ್ಡಿ ಬೀಜ ನಿಗಮ ನಿಯಮಿತ, ವಿನಯ್ ಕುಲಕರ್ಣಿ ಅವರಿಗೆ BWSSB, ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ, ಹಂಪನಗೌಡ ಬಾರ್ದ ಬಾದಳ್ಳಿ ಸಣ್ಣ ಕೈಗಾರಿಕೆ, ಶಿವಲಿಂಗೇಗೌಡರು ಕರ್ನಾಟಕ ಗೃಹ ಮಂಡಳಿ. ಕೊನೆಗೂ 32 ಜನ ಶಾಸಕರಿಗೆ ನಿಗಮ ಮಂಡಳಿ ಭಾಗ್ಯ ಸಿಕ್ಕಿದೆ. ಒಬ್ಬೊಬ್ಬರ ಹೆಸರು, ಅವರಿಗೆ ಕೊಟ್ಟಿರುವಂತಹ ಜವಾಬ್ದಾರಿ ಏನು ಎಲ್ಲವನ್ನು ಹೇಳ್ತಾ ಇದ್ದೀವಿ. ಬಿಕೆ ಸಂಗಮೇಶ್ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ, ಎಚ್ ವೈ ಮೇಟಿ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ, ಬೇಳೂರು ಗೋಪಾಲಕೃಷ್ಣ ಅವರಿಗೆ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮದ ಜವಾಬ್ದಾರಿ ನೀಡಲಾಗಿದೆ. 32 ಜನ ಶಾಸಕರಿಗೆ ಅಂತೂ ಇಂತೂ ನಿಗಮ ಮಂಡಳಿ ಭಾಗ್ಯ ಸಿಕ್ಕಿರೋದನ್ನ ಗಮನಿಸ್ತಾ ಇದ್ದೀವಿ. ಬಹಳಷ್ಟು ದಿನಗಳಿಂದಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಯಾಕೆ ಇಷ್ಟು ತಡ ಮಾಡ್ತಾ ಇದೆ ರಾಜ್ಯ ಸರ್ಕಾರ ನಿಗಮ ಮಂಡಳಿ ಸ್ಥಾನ ಬಿಡುಗಡೆ ಮಾಡೋದಕ್ಕೆ, ಆ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಅಂತ ಹೇಳಿ. ಫೈನಲಿ ಇವತ್ತು ಗಣರಾಜ್ಯೋತ್ಸವ, 26ನೇ ತಾರೀಕು ಶಾಸಕರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ 32 ಶಾಸಕರನ್ನು ನಿಗಮ ಮಂಡಳಿಗೆ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ. ಆ ಪಟ್ಟಿಯನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಗಣರಾಜ್ಯೋತ್ಸವದ ದಿನದಂದೇ ಬಹು ನಿರೀಕ್ಷಿತ ಆದೇಶವನ್ನು KPCC ಪ್ರಕಟಿಸಿದೆ. ಒಬ್ಬೊಬ್ಬರ ಹೆಸರನ್ನು ಕೂಡ ನಿಮಗೆ ಹೇಳ್ತಾ ಇದ್ದೀವಿ. ಹಂಪನಗೌಡ ಬಾದರ್ಲಿ ಅವರ ಕ್ಷೇತ್ರ ಸಿಂಧನೂರು, ಅವರಿಗೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ಜವಾಬ್ದಾರಿಯನ್ನು ನೀಡಲಾಗಿದೆ. ಇನ್ನು ಎರಡನೇದಾಗಿ ಅಪ್ಪಾಜಿ CS ನಾಡಗೌಡ, ಮುದ್ದೇಬಿಹಾಳ ಕ್ಷೇತ್ರ ಅವರದ್ದು, ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್. ಇನ್ನು ಭರಮಗೌಡ ಅಲಗೌಡ ಕಾಗೆ, ಕಾಗವಾಡ ಕ್ಷೇತ್ರ ಅವರದ್ದು, ಹುಬ್ಬಳ್ಳಿ ಸಾರಿಗೆ ನಿಯಮ ಅಂದರೆ ವಾಯುವ್ಯ ಸಾರಿಗೆ. ಯಮುನಪ್ಪ ವೈ ಮೇಟಿ ಬಾಗಲಕೋಟೆ ಕ್ಷೇತ್ರ, ಅವರಿಗೆ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಜವಾಬ್ದಾರಿಯನ್ನು ನೀಡಲಾಗಿದೆ. ಇನ್ನು SR ಶ್ರೀನಿವಾಸ್ ಗುಬ್ಬಿ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಬಸವರಾಜ್ ಶಿವಣ್ಣನವರ್ ಬ್ಯಾಡಗಿ ಕ್ಷೇತ್ರ ಅವರದ್ದು, ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮದ ಜವಾಬ್ದಾರಿಯನ್ನು ನೀಡಲಾಗಿದೆ. ಗಮನಿಸ್ತಾ ಇದ್ದೀವಿ, ಕೊನೆಗೂ 32 ಜನ ಶಾಸಕರಿಗೆ ನಿಗಮ ಮಂಡಳಿ ಭಾಗ್ಯ ಒಲಿದು ಬಂದಿದೆ. ಅಭಯ ಪ್ರಸಾದ್ ಕೊಳವೆ ಅಭಿವೃದ್ಧಿ ನಿಗಮ, ಬಿಕೆ ಸಂಗಮೇಶ್ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ, ಎಚ್ ವೈ ಮೇಟಿ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ, ಬೇಳೂರು ಗೋಪಾಲಕೃಷ್ಣ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮ, SN ನಾರಾಯಣ ಸ್ವಾಮಿ ಕರ್ನಾಟಕ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮದ ಜವಾಬ್ದಾರಿ ನೀಡಲಾಗಿದೆ, ನರೇಂದ್ರ ಸ್ವಾಮಿ ಅವರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ, ರಘುಮೂರ್ತಿ ಕೈಗಾರಿಕೆ ಮಂಡಳಿ, ಎಬಿ ರಮೇಶ್ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ, ಬಿ ಶಿವಣ್ಣ BMTC, ಸುಬ್ಬಾರೆಡ್ಡಿ ಬೀಜ ನಿಗಮ ನಿಯಮಿತ, ವಿನಯ್ ಕುಲಕರ್ಣಿ ಧಾರವಾಡ ಕ್ಷೇತ್ರ, ಧಾರವಾಡ ಗ್ರಾಮೀಣ ಕ್ಷೇತ್ರ, BWSSB ಜವಾಬ್ದಾರಿ, ಹಂಪನಗೌಡ ಬಾದರ್ಲಿ ಸಣ್ಣ ಕೈಗಾರಿಕೆ ಅಭಿವೃದ್ಧಿ, ಶಿವಲಿಂಗೇಗೌಡರು ಕರ್ನಾಟಕ ಗೃಹ ಮಂಡಳಿ,
ಅನಿಲ್ ಚಿಕ್ಕಮಾದು, ಜಂಗಲ್ ಲಾಡ್ಜಸ್, ಬಸವನಗೌಡ ದದ್ದಲ್, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ. ಕೊನೆಗೂ 32 ಜನ ಶಾಸಕರಿಗೆ ನಿಗಮ ಮಂಡಳಿ ಭಾಗ್ಯ ಒಲಿದಿರೋದು ಗಮನಿಸ್ತಾ ಇದ್ದೀವಿ. ಯಾರ್ಯಾರಿಗೆ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲವೋ ಅದಾದ ನಂತರ ಡಿಸೈಡ್ ಮಾಡಿಕೊಂಡಿದ್ರು ಕೆಲವೊಂದಿಷ್ಟು ಜನ ಶಾಸಕರು ನಿಗಮ ಮಂಡಳಿಯಲ್ಲಿ ನಮಗೆ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಬಹಳಷ್ಟು ಜನ ಲಾಭಿ ನಡೆಸ್ತಾ ಇದ್ರು. ಅಂತಿಮವಾಗಿ ಒಂದು ಪಟ್ಟಿಯನ್ನ KPCC ರಿಲೀಸ್ ಮಾಡಿದೆ. ಇವತ್ತು ಯಾವ ಯಾವ ಶಾಸಕರಿಗೆ ಯಾವ ಯಾವ ಜವಾಬ್ದಾರಿ ಗಮನಿಸ್ತಾ ಇದ್ದೀವಿ. ನಿಮ್ಮ ಪವರ್ TVಯಲ್ಲಿ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಬಿ ರಮೇಶ್, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್. ಕೊನೆಗೂ 32 ಜನ ಶಾಸಕರಿಗೆ ನಿಗಮ ಮಂಡಳಿ ಭಾಗ್ಯ ಸಿಕ್ಕಿದೆ, ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಪ್ರಮುಖವಾಗಿ ಖರ್ಗೆ ಅವರು ಅಂತಿಮವಾಗಿ ಖಡಕ್ ಸೂಚನೆ ಕೊಟ್ಟಂತ ಒಂದು ಹಿನ್ನೆಲೆಯಲ್ಲಿ CM ಅವರು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈಗಾಗಲೇ ಪಟ್ಟಿ ವಿಚಾರದಲ್ಲಿ ಬಹಳಷ್ಟು ಜಟಾಪಟಿ ನಡೆದಿತ್ತು. ಹೈಕಮಾಂಡ್ ನಿಂದ ರವಾನೆ ಆಗಿರತಕ್ಕಂಥ ಪಟ್ಟಿಗೆ CM ಸಿದ್ದರಾಮಯ್ಯನವರು ಅಂಕಿತ ಹಾಕಿರಲಿಲ್ಲ. ಹಾಗೆ CM ಸಿದ್ದರಾಮಯ್ಯನವರಿಂದ ಹೈಕಮಾಂಡ್ಗೆ ಹೋಗಿರ್ತಕ್ಕಂಥ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಲಿಲ್ಲ. ಈಗ ಅಂತಿಮವಾಗಿ ಸುರ್ಜೇವಾಲಾ ಅವರು DK ಹಾಗೆ CM ಸಿದ್ದರಾಮಯ್ಯನ ಕೂರಿಸ್ಕೊಂಡು ಸಂಧಾನ ಮಾಡಿ ಹೋದ ಬಳಿಕ ಈಗ ಅಂತಿಮವಾಗಿ ಪಟ್ಟಿ ರಿಲೀಸ್ ಆಗಿರ್ತಕ್ಕಂಥದ್ದು. ಈ ಪಟ್ಟಿಯಲ್ಲಿ ಸಮಬಲವನ್ನು DK ಶಿವಕುಮಾರ್ ಹಾಗೆ ಖರ್ಗೆ ಅವರು ಈ ಕಡೆ CM ಸಿದ್ದರಾಮಯ್ಯನವರು ಮೂರು ಪವರ್ ಸೆಂಟರ್ ಅಂತ ಏನು ಹೇಳ್ತೀವಿ, ಇವರು ಮೂವರು ಕೂಡ ಸಮಬಲವನ್ನು ಬ್ಯಾಲೆನ್ಸ್ ಮಾಡಿರ್ತಾರೆ ಅನ್ನೋದು ಈ ಒಂದು ಪಟ್ಟಿಯಿಂದ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ನೋಡ್ಬೋದು, ಒಂದೊಂದು ವಿಧಾನಸಭಾ ಕ್ಷೇತ್ರದ ಯಾರು MLA ಆಗಿರ್ತಾರೆ, ಹಾಗೆ ಯಾರು ಪ್ರಭಾವಿ MLA ಆಗಿರ್ತಾರೆ, ಜೊತೆಗೆ ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರು ಅವ್ರಿಗೆ ಮಾತ್ರ ಇಲ್ಲಿ ಸ್ಥಾನಮಾನವನ್ನು ಕೊಡಲಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಬೆಂಗಳೂರಲ್ಲಿ ತಮ್ಮ ಪ್ರಭಾವವನ್ನು ಇಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ತಮ್ಮ ಆಪ್ತ NA ಹಾರಿಸ್ ಅವರಿಗೆ BDA ಒಂದು BDA ಪ್ರಾಧಿಕಾರವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಬಹುತೇಕವಾಗಿ ಸಕ್ಸಸ್ ಆಗಿದ್ದಾರೆ. ಇನ್ನು ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ M ಕೃಷ್ಣಪ್ಪ ಅವರು ಕೂಡ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಮೇಲೆ ಬಹಳಷ್ಟು ಒಂದು ಕಣ್ಣಾಕಿದ್ರು. ಆದರೆ ಅವರಿಗೆ ಇಲ್ಲಿ ಮೊದಲ ಪಟ್ಟಿಯಲ್ಲೇ ನಿರಾಸೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಅವರ ನಡೆ ಏನಿರುತ್ತೆ ಅನ್ನೋ ಒಂದು ಕುತೂಹಲನೂ ಕೂಡ ಸದ್ಯಕ್ಕೆ ಇದೆ. ಇನ್ನು ಮತ್ತೊಂದು ಕಡೆ ಅಪ್ಪಾಜಿ CS ನಾಡಗೌಡ ಇವರು ಕೂಡ ಸಚಿವರ ಒಂದು ಕಾರ್ಯವೈಖರಿಯನ್ನು ಖಂಡಿಸಿ ಸರ್ಕಾರಕ್ಕೆ ಪತ್ರಗಳನ್ನು ಬರೆದಿದ್ರು, CMಗೆ ಪತ್ರವನ್ನು ಬರೆದು ಬಹಳಷ್ಟು ಒಂದು ಮುಜುಗರವನ್ನು ಉಂಟು ಮಾಡಿದರು. ಅವರ ಒಂದು ಅಸಂಧಾನವನ್ನು ತಿಳಿಸ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿ CM ಅವರು ಮುಂದಾಗಿರ್ತಕ್ಕಂಥದ್ದು. ಅವರಿಗೆ ಪ್ರಮುಖವಾಗಿ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟನ್ನು ಇಲ್ಲಿ ಕೊಡಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಇಲ್ಲಿ ಜಾತಿವಾರು ಪ್ರಾದೇಶಿಕವಾರು ಲೆಕ್ಕಾಚಾರವನ್ನು ಕಾಂಗ್ರೆಸ್ ನಾಯಕರು ಹಾಕಿರ್ತಕ್ಕಂಥದ್ದು ಈ ಪಟ್ಟಿಯಿಂದ ಬಹುತೇಕವಾಗಿ ಗೊತ್ತಾಗ್ತಾ ಇದೆ. 32 ಕ್ಷೇತ್ರಗಳ ಒಂದು MLAಗಳಿಗೆ ಈಗ ಏನು ಕೊಟ್ಟಿದ್ದಾರೆ, ಯಾವುದೇ ಒಂದು ಕ್ಷೇತ್ರಕ್ಕೆ ಎರಡು ನಿಗಮ ಮಂಡಳಿಯನ್ನು ಇಲ್ಲಿ ಕೊಟ್ಟಿಲ್ಲ. ಅಂದರೆ ಒಂದೇ ಜಿಲ್ಲೆಗೆ ಸಂಬಂಧಪಟ್ಟಂಥ ಕೆಲವು ಶಾಸಕರು ಏನಿರ್ತಾರೆ ಅಂಥ ಒಂದು ಪಟ್ಟಿಯನ್ನು ಅಂಥವ್ರಿಗೆ ಎರಡೆರಡು ಖಾತೆಗಳನ್ನು ಎರಡೆರಡು ನಿಗಮ ಮಂಡಳಿಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇಲ್ಲಿ ಮಾಡಲಾಗಿಲ್ಲ. ಹಾಗಾಗಿ ಒಬ್ಬರಿಗೆ ಒಂದು ಜಿಲ್ಲೆಗೆ ಒಂದೇ ಪ್ರಾಧಿಕಾರವನ್ನು ಕೊಡ್ತೀವಿ, ಒಂದೇ ಒಂದು ನಿಗಮ ಮಂಡಳಿಯನ್ನು ಕೊಡ್ತೀವಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಹೈಕಮಾಂಡ್ ನಾಯಕರು ಈ ಮೂಲಕ ಇಲ್ಲಿ ರವಾನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಪುಟ್ರಂಗ್ ಶೆಟ್ಟಿ ಅವರು ಚಾಮರಾಜನಗರ, ಇವರು ಕೂಡ ಸಚಿವ ಸ್ಥಾನಕ್ಕೆ ಬಹಳಷ್ಟು ಒಂದು ಡಿಮ್ಯಾಂಡನ್ನು ಇಟ್ಟಿದ್ರು. ಜೊತೆಗೆ ಅವರು BJPಗೆ ಸೇರ್ಪಡೆ ಆಗ್ತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಅವರ ಒಂದು ಅಸಮಾಧಾನವನ್ನು ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಪ್ರಬಲವಾದಂಥ ಒಂದು ನಿಗಮ ಮಂಡಳಿ MSIL ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಆಪ್ತರಿಗೆ ಒಂದು ನಿಗಮ ಮಂಡಳಿಯನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಅವರು ಸಕ್ಸಸ್ ಆಗಿರ್ತಕ್ಕಂಥದ್ದು. ಹಿಂದೆ ಇದೇ DK ಶಿವಕುಮಾರ್ ಅವರು ಹೇಳಿದರು 32 MLAಗಳು ಹಾಗೆ 39 ಕಾರ್ಯಕರ್ತರ ಲಿಸ್ಟನ್ನು ನಾವು ರೆಡಿ ಮಾಡಿದ್ದೀವಿ, ಕೊಡ್ತೀವಿ ಅಂತ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿದರು. ಆದರೆ ಇವತ್ತು ಕೇವಲ 32 ಶಾಸಕರಿಗೆ ನಿಗಮ ಮಂಡಳಿ ಹಂಚಿಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅಸಮಾಧಾನ, ಈ ನಿಗಮ ಜಟಾಪಟಿ ಏನಿದೆ ಇದು ಇನ್ನೂ ಕೂಡ ಆರದ ತೀರದ ಒಂದು ವಿಚಾರ ಆಗಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ BK ಗೋಪಾಲಕೃಷ್ಣ ಹಾಗೆ KM ಶಿವಲಿಂಗೇಗೌಡ ಅವರು ಕೂಡ ಸಚಿವ ಸ್ಥಾನದ ಮೇಲೆ ಬಹಳಷ್ಟು ಒಂದು ಡಿಮ್ಯಾಂಡನ್ನು ಇಟ್ಟಿದ್ರು. JDSನಿಂದ
ಕಾಂಗ್ರೆಸ್ಗೆ ಬಂದು ಗೆದ್ದಂಥ ಸಂದರ್ಭದಲ್ಲಿ ಸಚಿವ ಸ್ಥಾನ ಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಮುಂದೆ ಇಟ್ಟಿದ್ರು. ಅವ್ರಿಗೆ ಈಗ ಪ್ರಮುಖವಾಗಿ ಪ್ರಬಲವಾದಂಥ ಒಂದು ಚೇರ್ಮನ್ ಪಟ್ಟ, ಇಲ್ಲಿ ಪ್ರಮುಖವಾಗಿ ಕರ್ನಾಟಕ ಗೃಹ ಮಂಡಳಿ ಒಂದು ಚೇರ್ಮನ್ ಪಟ್ಟವನ್ನು ನೀಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಂದು ರೀತಿ ಸಿದ್ದರಾಮಯ್ಯನವರ ಟೀಮ್ ಆಗಿರ್ಬೋದು, ಹಾಗೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ಆಗಿರ್ಬೋದು, ಈ ಒಂದು ಟೀಮ್ಗಳನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಆನಂದ್, ಇಲ್ಲೆಲ್ಲ ಒಂದ್ ಕಡೆ ಲಕ್ಷ್ಮಣ ಸವದಿ ಅವರ ಹೆಸರು ಕಾಣ್ತಾ ಇಲ್ಲ ಅಂದ್ರೆ ಲಕ್ಷ್ಮಣ ಸವದಿ ಅವರು ಇದಕ್ಕೆ ಬೇಡಿಕೆ ಇಟ್ಟಿರ್ಲಿಲ್ವಾ ಅಥವಾ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೆಸರು ಕೈ ಬಿಟ್ಟಿದಾರ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಕಾರ್ಯಕರ್ತರ ಹೆಸರು ಒಂದೂ ಕೂಡ ಇಲ್ಲಿ ಈ ಪಟ್ಟಿಯಲ್ಲಿ ಕಾಣಿಸ್ತಾ ಇಲ್ಲ. ಅಂದ್ರೆ ಇನ್ನೊಂದು ಪಟ್ಟಿ ಏನಾದರೂ ರೆಡಿ ಆಗಿದೆಯಾ? ಅದು ಯಾವಾಗ ರಿಲೀಸ್ ಆಗುತ್ತೆ? ರಾಮ್, ಪ್ರಮುಖವಾಗಿ ಕಾರ್ಯಕರ್ತರ ಪಟ್ಟಿಯನ್ನು ನಾವು ಮೊದಲು ರಿಲೀಸ್ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳ್ತಾ ಇದ್ರು. ಆದರೆ ಇಲ್ಲಿ ಶಾಸಕರ ಒತ್ತಡಕ್ಕೆ ಮಣಿದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಇಲ್ಲಿ ಗೊತ್ತಾಗ್ತಾ ಇದೆ. ನೀವು ಹೇಳಿದಾಗೆ ಲಕ್ಷ್ಮಣ್ ಸವದಿ ವಿಚಾರ ಬೇರೆ ವಿಚಾರ, ಅವರು ಮಾಜಿ ಡಿ ಸಿ ಎಮ್ ಆಗಿದ್ದಂಥವ್ರು, ಅವರಿಗೆ ನಿಗಮ ಮಂಡಳಿ ಪಟ ಕೊಡೋದಕ್ಕೆ ಖುದ್ದು ಅವರೇ ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ಮುಂದೆ ಸಚಿವ ಸ್ಥಾನದ ಆಫರನ್ನು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಬಿ ಜೆ ಪಿಗೆ ಹೋಗಿದ್ದಾರೆ. ಸೌದಿ ಅವರು ಕೂಡ ಹೋದರೆ ಬೆಳಗಾವಿ ಧಾರವಾಡ ಭಾಗದಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳು ಹಾಕಿದ್ದಾರೆ. ಹಾಗಾಗಿ ಸೌದಿ ಅವರಿಗೆ ಮುಂದೆ ಸಚಿವ ಸ್ಥಾನ ನೀಡ್ತಕ್ಕಂಥ ಒಂದು ಆಫರನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವರು ಯಾವುದೇ ರೀತಿಯ ನಿಗಮ ಮಂಡಳಿ ಬಗ್ಗೆ ಡಿಮ್ಯಾಂಡನ್ನು ಇಟ್ಟಿರಲಿಲ್ಲ. ಇಲ್ಲಿ ಪ್ರಮುಖವಾಗಿ ಕಾರ್ಯಕರ್ತರನ್ನು ನಾವು ಬಹಳ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾಯಿದ್ರು. ಆದರೆ ಇಲ್ಲಿ ಮೊದಲ ಪಟ್ಟಿಯಲ್ಲೇ ಶಾಸಕರನ್ನು ಗಣನೆಗೆ ತೆಗೆದುಕೊಂಡು ಕಾರ್ಯಕರ್ತರನ್ನು ಕೈ ಬಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾರ್ಯಕರ್ತರಿಗೆ ಉನ್ನತವಾದಂಥ ಒಂದು ಸ್ಥಾನಮಾನ ಸಿಗಬೇಕು ಅಂತ ಗ್ಯಾರಂಟಿಗಳ ಒಂದು ಅನುಷ್ಠಾನ ಸಮಿತಿಗಳೇನಿದೆ ಆ ಸಮಿತಿಗಳಿಗೆ ಅವರನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಸದಸ್ಯರನ್ನು ನೇಮಕ ಮಾಡಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನಮಾನ ನೀಡ್ತಕ್ಕಂಥ ಒಂದು ಲೆಕ್ಕಾಚಾರಗಳು ಕೂಡ ನಡೆದಿದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಪಟ್ಟಿಗಳು ಸಿದ್ಧವಾಗ್ತಾ ಇದೆ. ಹಾಗಾಗಿ ಕಾರ್ಯಕರ್ತರ ಒಂದು ಪಟ್ಟಿ ವಿಳಂಬ ಆಗಿರ್ಬೋದು, ಸದ್ಯ ಇಲ್ಲಿ ಸುಮಾರು 80-90 ನಿಗಮ ಮಂಡಳಿಗಳ ಒಂದು ನೇಮಕ ಆಗಬೇಕು, ಆದರೆ ಈಗ ಕೇವಲ 32 ಮಂದಿಗೆ ಮಾತ್ರ ಚೇರ್ಮನ್ ಪಟ್ಟವನ್ನು ಕೊಟ್ಟಿರ್ತಕ್ಕಂಥದ್ದು. ಬಾಕಿ ಉಳಿದಂಥ ಚೇರ್ಮನ್ ಪಟ್ಟಗಳಿಗೆ ಬಹಳಷ್ಟು ಒಂದು ತಿಕ್ಕಾಟ ನಡೆಯೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ರಾಮ್, ಆನಂದ್, ಬಹಳ ಗಮನಿಸಬೇಕಾದಂಥ ವಿಚಾರ ಅಂತ ಅಂದರೆ ಇಲ್ಲಿ ಬಹಳಷ್ಟು ಬಣಗಳಿದ್ದಾವೆ ಕಾಂಗ್ರೆಸ್ನಲ್ಲಿ. ಈಗ ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರು, ಈ ಮೂವರಲ್ಲಿ ಯಾರ ಕೈ ಮೇಲಾಗಿದೆ ಅಂತ, ಯಾರ ಬೆಂಬಲಿಗರಿಗೆ ಹೆಚ್ಚು ಸ್ಥಾನಗಳನ್ನು ನೀಡಲಾಗಿದೆ ಅಂತ? ರಾಮ್, ನಾನು ಈಗಾಗಲೇ ಹೇಳಿದಂತೆ ಮೊದಲ ಪಟ್ಟಿಯಲ್ಲಿ 3 ಒಂದು ಪವರ್ ಸೆಂಟರ್ಗಳೇನಿದೆ, ಈ ಪವರ್ ಸೆಂಟರ್ಗಳಲ್ಲಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಕೆಲಸ ನಡೆದಿದೆ. ಇಲ್ಲಿ 3 ಖರ್ಗೆ, ಹಾಗೆ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯ, ಈ 3 ಕೂಡ ಮೇಲುಗೈಯನ್ನು ಸಾಧಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಂಪನಗೌಡ, ಬಾದರ್ಲಿ, ಹಾಗೆ ನಾಡಗೌಡ, ಶಿವಲಿಂಗೇಗೌಡ, ಎಚ್ ಸಿ ಬಾಲಕೃಷ್ಣ, ಜಿ ಎಸ್ ಪಾಟೀಲ್, ಹಾಗೆ ಪುಟ್ರಾಂಗ್ ಶೆಟ್ಟಿ, ಇವರೆಲ್ಲರೂ ಕೂಡ ಸಿ ಎಂ ಆಪ್ತ ಬಳಗದಲ್ಲಿ ಗುರುಸ್ಕೊಂಡಂಥವ್ರು. ಮತ್ತೊಂದು ಕಡೆ ಎನ್ ಎ ಹ್ಯಾರಿಸ್ ಅವರಾಗಿರ್ಬೋದು ಅಥವಾ ಟಿ ರಘುಮೂರ್ತಿ ಅವರು, ಹಾಗೆ ಪ್ರಸಾದ್ ಅಬ್ಬಯ್ಯ ಅವರು, ಇವರು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುಸ್ಕೊಂಡಿದ್ರು. ಈ ಕಡೆ ಕಲಬುರಗಿಯಾಗೆ ಬಂದಂಥ ಸಂದರ್ಭದಲ್ಲಿ ಖನಿಜ್ ಫಾತಿಮಾ ಅವರು, ಅನಿಲ್ ಚಿಕ್ಮಾಧೋ ಅವರು, ಹಾಗೆ ರೂಪಕಲ್ ಅವರು, ಇವರೆಲ್ಲರೂ ಕೂಡ ಖರ್ಗೆ ಅವರ ಒಂದು ಟೀಮಲ್ಲಿ ಗುರುಸ್ಕೊಂಡಂಥವ್ರು. ಹಾಗಾಗಿ ಇವರಿಗೆ ಕೆಲವು ಪ್ರಬಲವಾದಂಥ ನಿಗಮ ಮಂಡಳಿಗಳನ್ನು ಕೊಟ್ಟು ಅವರನ್ನು ಸಮಾಧಾನ ಮಾಡ್ತಕ್ಕಂಥ ಒಂದು ಕೆಲಸಗಳು ಆಗಿದೆ. ಅದೇ ರೀತಿ ಜಾತಿವಾರು ಪ್ರಾದೇಶಿಕವಾರು ಅಸಮಾನತೆಯನ್ನು ನೀಗಿಸಿ ಮುಂಬರ್ತಕ್ಕಂಥ ಒಂದು ಲೋಕಸಭೆ ದೃಷ್ಟಿಯಿಂದ ಬಹಳಷ್ಟು ಒಂದು ಪ್ಲಾನನ್ನು ಮಾಡಿ ಲೆಕ್ಕಾಚಾರವನ್ನು ಹಾಕಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಪಟ್ಟಿಯಲ್ಲಿ ಇರ್ತಕ್ಕಂಥ ಕೆಲವರು ಈಗಾಗಲೇ ಸರ್ಕಾರದ ವಿರುದ್ಧ ಹಾಗೆ ಕಾಂಗ್ರೆಸ್ ಹಿರಿಯ ನಾಯಕರ ವಿರುದ್ಧ ಬಹಳಷ್ಟು ತೊಡೆಯನ್ನು ತಟ್ಟಿದ್ರು, ಸಚಿವರ ಒಂದು ಕಾರ್ಯವೈಖರಿಯನ್ನು ಪದೇ ಪದೇ ಟೀಕೆ ಮಾಡ್ತಾ ಇದ್ದರು. ಅಂಥವ್ರಿಗೆ ಈಗ ನಿಗಮ ಮಂಡಳಿ ಸ್ಥಾನಮಾನವನ್ನು ಕೊಟ್ಟು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರೆ, ಜೊತೆಗೆ ಯಾರ್ಯಾರು ಬಿ ಜೆ ಪಿ ಕಡೆ ಹೋಗಬೇಕು ಅಂತ ಒಂದು ಮನಸ್ಥಿತಿಯಲ್ಲಿದ್ದರು ಅವರನ್ನು ಪಕ್ಷದಲ್ಲೇ ಇರಿಸ್ಕೊಳ್ತಕ್ಕಂಥ ಒಂದು ಪ್ಲಾನ್ ಅನ್ನು ಕೂಡ ಈ ಮೂಲಕ ಮಾಡಿದ್ದಾರೆ. ರಾಮ್, ಆನಂದ್, ಒಂದು ಬಹಳಷ್ಟು ಜನ ಶಾಸಕರಿಗೆ ಸಚಿವರಾಗಬೇಕು ಅನ್ನೋ ಒಂದು ಆಸೆ ಇತ್ತು, ಅಂಥವ್ರು ಯಾರಾದರೂ ಇದಾರಾ ಇಲ್ಲಿ ಅಂತ? ನನಗೆ ನಿಗಮ ಮಂಡಳಿ ಬೇಡ, ಆ ಸ್ಥಾನ ಬೇಡ, ನನಗೆ ಸಂಪುಟದಲ್ಲೇ ಸ್ಥಾನ ಬೇಕು ಅನ್ನೋರು ಯಾರಾದರೂ ಇದಾರಾ ಈ ಪಟ್ಟಿಯಲ್ಲಿ? ಖಂಡಿತವಾಗ್ಲೂ ರಾಮ್, ನಾನು ಈಗಾಗಲೇ ಹೇಳಿದಂತೆ ಅಪ್ಪಾಜಿ ಸಿ ಎಸ್ ನಾಡಗೌಡ, ಇವರು ಕೂಡ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡನ್ನು ಇಟ್ಟಿದ್ರು. ಹಾಗೆ ಶಿವಲಿಂಗೇಗೌಡ ಅವರು ಕೂಡ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡನ್ನು ಇಟ್ಟಿದ್ರು. ಎನ್ ಎ ಹ್ಯಾರಿಸ್ ಅವರು ಅಲ್ಪಸಂಖ್ಯಾತ ಕೋಟದಲ್ಲಿ, ಅವರು ಕೂಡ
ಒಂದು ಟಿಕೆಟ್ ಸಚಿವ ಸ್ಥಾನ ಬೇಕು ಅಂತ ಬಹಳಷ್ಟು ಒಂದು ಡಿಮ್ಯಾಂಡನ್ನು ಮಾಡಿದರು. ಹಾಗೆ ರಾಜ ವೆಂಕಟಪ್ಪ ನಾಯಕ್ ಹಿರಿಯ ನಾಯಕರು, ಹಾಗೆ ರಾಜು ಕಾಗೆ ಇವರು ಕೂಡ ಹಲವು ಬಾರಿ ಗೆದ್ದಂಥವರು, ಇವರು ಕೂಡ ಬಹಳಷ್ಟು ಸಚಿವ ಸ್ಥಾನ ಬೇಕು ಅಂತ ಕೊನೆಯ ತನಕ ಫೈಟನ್ನು ಮಾಡಿದರು. ಆದರೆ ಅಂತಿಮವಾಗಿ ಪ್ರಭಾವಿಗಳಿಗೆ ಹಾಗೆ ಜಾತಿ ಬಲ ಇದ್ದಂಥವರು ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ರು. ಆದರೆ ಇವರಿಗೆ ಮುಂದೆ ಈ ರೀತಿಯ ಒಂದು ನಿಗಮ ಮಂಡಳಿಯನ್ನು ಕೊಟ್ಟು ಅವರನ್ನು ಕೂಲ್ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನಾನೀಗಾಗಲೇ ಹೇಳಿದಂತೆ ಇಲ್ಲಿ ಜಾತಿವಾರು ಪ್ರಾದೇಶಿಕವಾರು ಲೆಕ್ಕಾಚಾರ, ಜೊತೆಗೆ ಆಪರೇಷನ್ ಕಮಲಕ್ಕೆ ಬ್ರೇಕ್ ಆಗ್ತಕ್ಕಂಥದ್ದು ತಮ್ಮಲ್ಲಿರ್ತಕ್ಕಂಥ ಅಸಮಾಧಾನವನ್ನು ಶಮನ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಪಟ್ಟಿಯನ್ನು ಸಿದ್ಧ ಮಾಡಿ ಬಿಡುಗಡೆ ಮಾಡಿದ್ದಾರೆ ರಾಮ್. ಓಕೆ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.